ಸರ್ ನಮಸ್ತೆ ನಿಮ್ಮ ಹೆಸರು ನಾವು ಅಂತ ಸರ್ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ಶ್ರೀ ರಾಮ ಜನ್ಮಭೂಮಿಯಲ್ಲಿ ರಾಮಲಾಲ ದೇವರ ಪ್ರಾಣ ಪ್ರತಿಷ್ಠೆ ಆಗ್ತಿದೆ ಈ ಅಮೃತ ಕ್ಷಣದ ಬಗ್ಗೆ ಒಂದು ಮಾತು ಸರ್ ಅದು ಒಳ್ಳೆಯ ಖುಷಿ ವಿಚಾರ ಅದು ಎಲ್ಲ ನಮ್ಮ ಭಾರತ ದೇಶದ ಎಲ್ಲ ಜನಾಂಗನೂ ಅದು ಒಪ್ಪಿಕೊಂಡೆ ಯಾಕಂದರೆ ಕೋರ್ಟ್ ಡಿಸಿಷನ್ ಆಗಿದೆ ಅದು ಕೋರ್ಟ್ ಡಿಸಿಷನ್ ಆಗಿದ ಬಗ್ಗೆ ನಾವು ಕ್ರಿಟಿಸೈಜ್ ನಾವು ಸರಿ ತಪ್ಪು ಅಂತ ಹೇಳೋದು ತಪ್ಪಾಗ್ತದೆ ಅದು ಕೋರ್ಟ್ ಡಿಸಿಷನ್ ಆಗಿದೆ ಈಗ ಸುಮಾರು ಶತಮಾನಗಳಿಂದಲೂ ಅದು ಅಲ್ಲಿ ರಾ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು ಅನ್ನೋದು ಪ್ರೂವ್ ಆಗಿದೆ ಎಲ್ಲ ದಾಖಲೆಗಳು ಕೊಟ್ಟು ಇದು ಹಂಗೆ ಸುಮ್ಮನೆ ರ್ಯಾಂಡಮ್ ಆಗಿ ಹೆಂಗೆ ಹಂಗೆ ಮಾಡಿದ್ದಲ್ಲ ಅದೆಲ್ಲ ಪೂರ್ವ ನಾವು ಕ್ರಿಟಿಸೈಜ್ ಮಾಡೋದು ತಪ್ಪಾಗತ್ತಿದ್ರು ಅದು ಕೋರ್ಟೇ ಕರೆಕ್ಟ್ ಅಂತ ಆದಮೇಲೆ ನಾವೆಲ್ಲ ಹೋಗ್ಕೊಳ್ಳಬೇಕಾದ್ಮೇಲೆ ಹೆಚ್ಚಾಗಿ ನಾವು ಒಬ್ಬ ಹಿಂದೂ ಆಗಿ ಅದು ಭಾರಿ ಖುಷಿ ತರ್ತಕ್ಕಂಥ ವಿಚಾರ ಅದು ಸರ್ ಹೌದು ಇಪ್ಪತ್ತೆರಡಕ್ಕೆ ನೀವು ರಾಮನನ್ನು ಹೇಗೆ ಸ್ವಾಗತ ಮಾಡ್ತೀರಿ ಸರ್ ಎಲ್ಲ ಖುಷಿ ಆಗ್ತದೆ ಖುಷಿ ಆತ್ಮಕ್ಕೆ ಸಂತೋಷ ಸಿಕ್ಕರೆ ಅದು ಹೆಂಗೆ ಸ್ವಾಗತ ಮಾಡಿದ್ರೇನು ಮನಸ್ಸಿಗೆ ಖುಷಿ ಆದರೂ ಮುಗೀತಲ್ಲ ಹೌದು ಅದು ಅವರವರು ಇದಕ್ಕೆ ತಕ್ಕಂತೆ ಅದು ಇದು ಮಾಡ್ತಾರೆ ಬಟ್ ನಮಗಿಂತ ಪರ್ಸ್ನಲಿ ಐ ಆಮ್ ವೆರಿ ಮಚ್ ಹ್ಯಾಪಿ ಅಬೌಟ್ ಇಟ್ ನರೇಂದ್ರ ಮೋದಿ ಅವರ ಆಡಳಿತದ ಬಗ್ಗೆ ಏನು ಹೇಳ್ತೀರಿ ಸರ್ ಅದು ಭಾಳ ಪ್ರಾಮಾಣಿಕವಾದ ಆಡಳಿತ ಇದೆ ಅವರಿಗೆ ಜನಗಳ ಬಗ್ಗೆ ದೇಶದ ಬಗ್ಗೆ ಅಭಿಮಾನ ಇದೆ ಮೇಲಾಗಿ ಅಭಿಮಾನಕ್ಕಿಂತ ಜಾಸ್ತಿ ಜನಗಳಿಗೆ ತೊಂದರೆ ಆದರೆ ಅವರು ವ್ಯಕ್ತಿಗತವಾಗಿ ನೋವು ಪಡ್ತಾರೆ ಅದು ಮನುಷ್ಯನಲ್ಲಿ ಬರಬೇಕು ಒಬ್ಬ ಈಗ ಏನಾಗ್ತತಿ ಅಂತಂದರೆ ರಾಜ ಮಹಾರಾಜರ ಕಾಲದಿಂದಲೂ ರಾಜರುಗಳಿಗೆ ಪ್ರಜೆಗಳು ಖುಷಿ ಇದ್ದರೆ ರಾಜರು ಖುಷಿ ಪಡೋರು ಪ್ರಜೆಗಳಿಗೆ ದುಃಖ ಆದರೆ ರಾಜ್ಯಗಳು ದುಃಖ ಪಡೋದು ಹಾಗೆ ಅದೇ ರೀತಿ ಈಗ ಈಗಿನ ಪ್ರಧಾನಮಂತ್ರಿ ಬೇರಲ್ಲ ಮಹಾರಾಜರು ಬೇರಲ್ಲ ಯಾವ ಈಗ ನಾವು ಯಾವುದೇ ತಗೊಂಡ್ರಿ ನೀವು ತಗೊಂಡ್ರ ಸತ್ಗು ನಮ್ಮನ್ನು ಆಳ್ತಕ್ಕಂಥ ವ್ಯಕ್ತಿಗಳು ನಮ್ಮ ಬಗ್ಗೆ ಕನ್ಸರ್ನ್ ಇದ್ದರೆ ಅವಾಗ ಏನಕ್ಕಿ ನಮಗೆ ಅವ್ರ ಬಗ್ಗೆ ಅಭಿಮಾನ ಮುಟ್ಟೇ ಬಿಡುತ್ತೆ ಹಂಗೆ ಆ ಒಂದು ವ್ಯಕ್ತಿತ್ವ ಮೋ ಮೋದಿಯವರು ಹೊಂದಿದ್ದಾರೆ ಜನಗಳಿಗೆ ಏನು ಸಮಸ್ಯೆ ಇದೆ ಅದನ್ನ ಯಾವ ರೀತಿ ಯಾಕಂದ್ರೆ ಇವೆಲ್ಲ ನೋಡಿ ಈಗಲೇ ಸ್ವಾತಂತ್ರ್ಯ ಸಿಕ್ಕ ಎಪ್ಪತ್ತೈದು ವರ್ಷ ಆದ್ರ ಸತಿಗೂ ಆವಾಗ ಮೋದಿ ಅಂಥ ವ್ಯಕ್ತಿಗಳು ಅವಾಗ ಇದ್ದಪ್ಪ ಅಂದ್ರೆ ಇಷ್ಟೊತ್ತಿಗೆ ಅವು ದೇಶ ಪ್ರಪಂಚದಲ್ಲಿ ಯಾರು ನಮ್ಮನ್ನು ಹಾಂ ಆ ಥರ ಬಿಡೋಕೆ ಹಾಕತ್ತಲ್ಲ ಅಂಥ ವ್ಯಕ್ತಿ ಅವಾಗ ಸಿಗಲಿಲ್ಲ ನೀವು ಸ್ವಾತಂತ್ರ್ಯ ಸಿಕ್ಕಿದಾಗ ನರೇಂದ್ರ ಮೋದಿ ಇರಬೇಕು ಅಂತ ಹೇಳಿದ್ರಿ ಅದೇ ಪ್ಲೇಸಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಇರ್ತಿದ್ರೆ ಹೇಗಿತ್ತು ಸರ್ ವಲ್ಲಭಭಾಯ್ ಪಟೇಲ್ ವಿಚಾರಗಳೇ ಬೇರೆ ಇದ್ದರು ಯಾಕಂದ್ರೆ ನಾವು ಸ್ವಲ್ಪ ಆಲ್ಮೋಸ್ಟ್ ಸ್ವಲ್ಪ ತಿಳ್ಕೊಂಡ್ವಿ ಏನಂದರೆ ನೆಹರು ಪ್ರಧಾನಮಂತ್ರಿ ಆಗ್ಬೇಕು ವಲ್ಲಭಭಾಯ್ ಪಟೇಲ್ ಆಗ್ಬೇಕು ವಲ್ಲಭಾಯ್ ಪಟೇಲ್ ನೈಂಟಿ ಫೈವ್ ಪರ್ಸೆಂಟ್ ಓಟಿಂಗ್ ಮತ್ತು ನೆಹರುಗೆ ಬರಲಿಲ್ಲ ಇಬ್ಬರು ಮೂವರು ಅಷ್ಟೇ ಓಟ್ ಹಾಕಿದ್ದು ಬಾರದು ಮಹಾತ್ಮ ಗಾಂಧಿ ಅವರು ನೆನಪಾಯಿಸಿದ ನೆಹರು ಪ್ರಧಾನಿ ಇದು ಚರಿತ್ರೆ ನಾನು ಹೇಳೋದಲ್ಲ ಇದು ಚರಿತ್ರೆಗಳು ದಾಖಲಾಗಿರೋದೇ ಸರ್ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಪ್ರಧಾನಮಂತ್ರಿ ಆಗ್ತಿದ್ರೆ ದೇಶ ಹೇಗಿತ್ತು ದೇಶ ಇದಕ್ಕಿಂತ ಭಾರಿ ಉತ್ತಮ ಆಗ್ತಿತ್ತು ಯಾಕಂದರೆ ಅವ್ರದ್ದು ನಾವು ಸ್ವಲ್ಪ 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 ಓದಿದ್ದೆವು ಅವ್ರನ್ನ ಪ್ರಧಾನಮಂತ್ರಿ ಅವರು ವಲ್ಲಭಭಾಯ್ ಪಟೇಲ್ ಒಂದು ಮೆಂಟಾಲಿಟಿಗೂ ನೆಹರು ಮೆಂಟಾಲಿಟಿಗೂ ಭಾರಿ ಡಿಫ್ರೆನ್ಸ್ ಇದೆ ಅವರೆಲ್ಲ ಪ್ರಾಮಾಣಿಕವಾಗಿ ಸ್ವಾತಂತ್ರ್ಯ ಹೋರಾಟ ಮಾಡಿದ್ರು ಯಾರು ವಲ್ಲಭಾಯ್ ಪಟೇಲ್ ಇವರೆಲ್ಲ ನೆಹರು ಅವರೆಲ್ಲ ಬ್ಯಾರೆಷ್ಟು ಮಹಾತ್ಮ ಗಾಂಧಿನೂ ಇಂಗ್ಲೆಂಡ್ ಹೋಗಿ ಬೇರೆ ಎಷ್ಟು ಹೋದ ನೆಹರೂ ಇಂಗ್ಲೆಂಡ್ಗೂ ಬೇರೆಷ್ಟು ಹೋದ್ ಅಲ್ಲಿಂದ ಬಂದಮೇಲೆ ನೆಹರುಗೆ ಬೇರೆ ಏನು ಪಂಡಿತ್ ಮೋತಿಲಾಲ್ ನೆಹರು ಪಾಲಿಟಿಷಿಯನ್ನು ಬಟ್ ಅವ್ರು ಜವಾಹರ್ಲಾಲ್ ನೆಹರು ಪಾಲಿಟಿಷಿಯನ್ ಅಲ್ಲ ಅಟ್ ದಿ ಸೇಮ್ ಟೈಮು ಮಹಾತ್ಮ ಗಾಂಧಿ ಅಧ್ಯಕ್ಷ ಮೋಹತಿಲಾಲ್ ನೆಹರು ಕರ್ಕೊಂಡೋಗಿ ನೆಹರುಗೆ ಸ್ವಲ್ಪ ರಾಜಕೀಯ ಇದರಲ್ಲಿ ಬಿಟ್ಗಳಪ್ಪ ಅಂತ ಹೇಳಿದ್ದೆ ಯಾಕಂದ್ರೆ ನಾನು ನೆಹರೊಂದು ಆತ್ಮಚರಿತ್ರೆ ಓದಿದ್ದೆ ನಾನು ಅದರಲ್ಲಿ ಅವರೇ ಮೆನ್ಷನ್ ಮಾಡಿದ್ದಾರೆ ಕರ್ಕೊಂಡು ಹೋಗಿ ಮಹಾತ್ಮ ಗಾಂಧಿ ಆಮೇಲೆ ಬಿಟ್ಟರು ಆಮೇಲೆ ಮಹಾತ್ಮ ಗಾಂಧಿ ಅವನಿಗೆ ಗಾಂಧಿ ಅಂತಕ್ಕಂಥ ಹೆಸರು ಬಂದಿದ್ದೆ ಮಹಾತ್ಮ ಗಾಂಧಿಯಿಂದ ಯಾಕೆ ಇವು ಆಮೇಲೆ ಇವು ಯಾವಾಗ ಸ್ವಾತಂತ್ರ್ಯ ಓಟೋಕ್ಕೆ ಧುಮುಕಿ ನೆಹರು ಅಂದರೆ ಇವರು ಅವಾಗ ಈಸ್ಟ್ ಇಂಡಿಯಾ ಕಂಪ್ನಿ ಒಂದು ಇಂಡ್ಯಾದಲ್ಲಿ ಬ್ರಿಟಿಷ್ ಕ್ಲಬ್ ಅಂತ ಒಂದು ಅಸೋಸಿಯೇಷನ್ ಮಾಡ್ಕೊಂಡಿದ್ರು ಆ ಬ್ರಿಟಿಷ್ ಕ್ಲಬ್ಗೆ ಅವನ ಮೆಂಬರ್ಶಿಪ್ ಅಪ್ಲಿಕೇಶನ್ ಹಾಕಿದರು ಜವಾಹರ್ಲಾಲ್ ನೆಹರು ಅದನ್ನು ಅವ್ರು ನಿಮಗೆ ಕೊಡೋಲ್ಲ ಅಂತದ್ದು ರಿಜೆಕ್ಟ್ ಮಾಡಿದರು ಆ ರಿಜೆಕ್ಟ್ ಮಾಡಿದ ಒಂದು ಬೇಜಾರಕ್ಕೆ ಇವರು ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮ್ಕಿದರು ನೆಹರು ಇದು ನಾನು ಹೇಳೋದಲ್ಲ ಇದೆ ಈ ಫ್ರೀಡಮ್ ಆಫ್ಟ್ ಮಿಂಟೆಟ್ ಅಂತ ಒಂದು ಬುಕ್ ಇದೆ ಅದರಲ್ಲಿ ಅವರು ಬರ್ತದಾರ ಸರ್ ಈಗ ನೆಹರೂ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಯಿತಾ ಸರ್ ಹೌದು ಇಲ್ಲ ನೆಹರೂ ಇಂದಾಗಿ ಅಂತ ಇಲ್ಲಿ ಏನಾಗತ್ತೆ ಅಂದರೆ ಪಡೆ ಇವನು ಹರಿ ಸಿಂಗು ಇಲ್ಲಿ ಸುಮಾರು ನಾನ್ನೂರ ಮೂವತ್ತು ಏನು ನನಗೆಲ್ಲ ಮರ್ತೋಗ್ಬಿಟ್ಟೆ ಐದು ಆರುನೂರು ರಾಜ್ಯಗಳಿದ್ವು ಅಲ್ಲಿ ಇವನು ಇವನು ಯಾರು ಲಾಸ್ಟ್ ವಯಸ್ಸ್ರೆ ಇಂಡಿಯಾ ಯಾರು ಅವನು ಲಾರ್ಡ್ ಮೌಂಟ್ ಬ್ಯಾಟನ್ ಆ ಲಾರ್ಡ್ ಮೌಂಟ್ ಬ್ಯಾಟನ್ ಏನು ಮಾಡಿದರು ಇಂಡಿಯಾ ಎಲ್ಲ ಕೆತ್ತಾರ್ದು ಎಲ್ಲ ಇವರೂ ಹೊಡೆದ ಸಾಯ್ತಾರೆ ಅಂತಂದು ಅವ್ನು ನಾವು ಥ್ಯಾಂಕ್ಸ್ ಹೇಳಬೇಕು ಮೌಂಟ್ ಬ್ಯಾಟನ್ಗೆ ಯಾಕೆ ಹಿಂದೆಲ್ಲ ಸುಮಾರು ಜನ ವಯಸ್ ಬಂದರು ಅವರೆಲ್ಲ ಏನು ಮಾಡಿದ್ರು ಅಂದರೆ ಇಲ್ಲಿ ಇರ್ತಕ್ಕಂಥ ಒಂದು ಅವ್ಯವಸ್ಥೆಗೆ ಹೆದರು ಹೊಡೋಗ್ಬಿಟ್ರು ಇವರು ಬ್ರಿಟಿಷರು ತೀರ್ಮಾನ ಮಾಡಿಬಿಟ್ರು ಇಂಡಿಯಾಕ್ಕೆ ಏನಾರ ಮಾಡಿ ಸ್ವಾತಂತ್ರ್ಯ ಕೊಡೋಕೆ ಇಲ್ಲ ಬರ್ ಕಷ್ಟ ಆಗತ್ತೆ ಬಟ್ ಸ್ವಾತಂತ್ರ್ಯ ಯಾರು ಕೊಡಬೇಕು ಅದಕ್ಕೆ ಭಾರಿ ಪ್ಲಾನಿಂಗ್ಗಳು ನೋಡಿದವು ಸ್ವಾತಂತ್ರ್ಯ ಹೆಂಗೆ ಬೇಕಾದ್ರು ಕೊಟ್ಟ ಬಾರಿ ಇವರು ಭಾರಿ ಅನಾಹುತಗಳು ಅದಕ್ಕೆ ಇವರು ಇಲ್ಲೆಷ್ಟೆಲ್ಲ ಮಹಾರಾಜುಗಳು ಇಲ್ಲಿರ್ತಕ್ಕಂಥ ಮೆಂಟಾಲಿಟಿ ಎಲ್ಲ ನೋಡಿಬಿಟ್ಟರು ಬ್ರಿಟಿಷನಾರವರು ಅದಕ್ಕೆ ಒಂದು ಎಲ್ಲ ಒಂದು ವ್ಯವಸ್ಥೆ ಮಾಡಿ ಒಂದು ಭದ್ರ ಬುನಾದಿ ಹಾಕ್ಕೊಡ್ಬೇಕಂತ ಉದ್ದೇಶಕ್ಕೆ ಏನು ಮಾಡಿದ್ರು ಎಲ್ಲ ರಾಜರುಗಳ ಕಳಿಸಿ ಎಲ್ಲ ಒಂದು ಇದು ಮಾಡ್ಕೊಂಡ್ರು ನೀವೆಲ್ಲ ಬಂದು ಈ ರೀತಿ ಸೈನ್ ಹಾಕು ಎಲ್ಲ ನಿಮ್ಮ ಇದು ಹೌದು ಒಪ್ಪನ್ನ ಮಾಡ್ಕೊಂಡ್ರಿ ಎಲ್ಲ ಒಂದು ಅಸ್ತಿತ್ವ ಬಿಟ್ಟು ಒಂದು ಸರ್ಕಾರ ಪ್ರಜಾಪ್ರಭುತ್ ಸರ್ಕಾರಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡ್ರು ಮಾಡಿ ಆವಾಗ ಎಲ್ಲರೂ ಒಪ್ಕೊಂಡ್ರು ಇವನು ಹರಿ ಸಿಂಗು ಆಮೇಲೆ ಇವನು ಹೈದರಾಬಾದ್ ನಿಜಾಮ ಅವನು ಒಬ್ಬಗೆ ಹೇಳಲಿಲ್ಲ ಆಮೇಲೆ ಜೂನಾಗಡ್ ನವಾಬ್ರು ಅವರು ಒಬ್ಬ ಕೇಳಲಿಲ್ಲ ಇವರು ಮೂವರು ಒಬ್ಬ ಹೇಳಲಿಲ್ಲ ಸ್ವಾತಂತ್ರ್ಯ ಸಿಕ್ಕ ಎಷ್ಟೋ ವರ್ಷಗಳಾದಮೇಲೆ ಇವನು ಯಾವಾಗ ಹೋಮ್ ಮಿನಿಸ್ಟ್ರ್ ಆದರು ಯಾವ ಪ್ರಧಾನಿ ನೆಹರು ಆದ್ರೆ ಅವಾಗ ವಲ್ಲಭಾಯ್ ಬೆಟ್ಟರು ಹೋಮ್ ಮಿನಿಸ್ಟ್ರ್ ಆದರು ಅವಾಗ ನೆಹರು ಹೇಳ್ಬಿಟ್ಟ ನಿನ್ನ ಕೈಲಿ ಆ ಇಲ್ಲ ಇರೋ ಹೇಳೋ ನಾನು ಮಾಡ್ತಾನೆ ತಂದು ಆವಾಗ ಅವನು ಏನು ಇಷ್ಟ ಬಂದ ಆವಾಗ ಏನು ಮಾಡ್ತಾರೆ ಮಿಲ್ಟ್ರಿ ನಿಂಕ್ಸ್ಬಿಟ್ಟಿದ್ರು ಯಾರೋ ವಲ್ಲಭಾಯ್ಬಿಟ್ಟಲ್ಲ ಆವಾಗ ಅವನು ನಿಜಾಮ ಭಾರತ ದೇಶಕ್ಕೆ ಬಿಟ್ಕೊಟ್ಟಿದ್ದು ಕೊಟ್ಟಿದ್ದು ಜೂನಾಗಡೆ ಅಷ್ಟೇ ಜಮ್ಮು ಆ್ಯಂಡ್ ಕಾಶ್ಮೀರ ಹಂಗೆ ಹುಳ್ಕಂಥದ್ದು ಅವಾಗ ಏನು ಮಾಡಿದ್ರು ಜಮ್ಮು ಆ್ಯಂಡ್ ಕಾಶ್ಮೀರಿಗೆ ಯಾವಾಗ ಇವರು ಮಹಮದ್ ಅಲಿ ಜಿನ್ನಾಗಿ ಏನು ಮಾಡ್ದೆ ಅವನು ಅವ್ನ ಹೆಲ್ತ್ ಸರಿಯಿದ್ದಿಲ್ಲ ಅವನು ಅವ್ನು ಜಿನ್ನಾಗಿ ಏನು ಮಾಡ್ದೆ ಅಂತಾರೆ ನನಗೆ ಒಂದು ಸ್ವಲ್ಪ ದಿವಸ ಇಲ್ಲಿ ಇರೋಕ್ಕೆ ಅವಕಾಶ ಕೊಡು ಇಲ್ಲಿ ವಾತಾವರಣ ಚೆನ್ನಾಗಿದೆ ಅವ್ನು ಅದಕ್ಕೆ ಅಷ್ಟು ಅರ್ಜೆಂಟ್ ಮಾಡಿ ಇಂಡಿಯಾ ಪಾಕಿಸ್ತಾನ ಬೈಫರ್ಕೇಶಕ್ಕೆ ಬುನಾದಿ ಹಾಕಿ ಕೊಟ್ಟಿದ್ದವನು ತಿಳಿದ್ರಾ ಆವಾಗ ನಾನು ಸ್ವಲ್ಪ ಹೆಲ್ತ್ ಇಂಪ್ರೂವ್ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇರ್ತಂತೇಳಕ್ಕೆ ಪ್ರಪಂಚಕ್ಕೆ ಯಾರು ಬೇಕಾರ ಬಿಟ್ಕಂತ ನಿಮ್ಕೋಣ ಅಂತ ಹೇಳಿದ್ದವನು ಅದಕ್ಕೆ ಅವನು ಏನು ಮಾಡ್ದೆ ಅಲ್ಲಿ ಕಣಿವೆಯಲ್ಲಿರ್ತಕ್ಕಂಥ ಅವು ಅವರಿಗೆಲ್ಲ ಇದು ಮಾಡಿ ಮೇಲೆ ಇದಕ್ಕೆ ಬಿಟ್ಬಿಟ್ಟು ಅಟ್ಯಾಕ್ ಮಾಡೋಕೆ ಇದಕ್ಕಿಂತ ನೈಟ್ ಇಲ್ಲ ಆವಾಗ ಇವನು ರಾಜ ಹರಿ ಸಿಂಗು ನೆ ನೆಹರು ಪತ್ರ ಬರ್ತಾನೆ ನನಗೆ ಆಗಲ್ಲ ನಾನು ಬಿಟ್ಟು ಕೊಡ್ತಾನೆ ಏನಾರವೇ ನನಗೆ ಉರು ಅವಾಗ ಏನಾಗತ್ತೆ ಅಷ್ಟ ಸುಮಾರು ಜನ ನುಗ್ಗಿಸ್ಬಿಟ್ಟಿದ್ರು ಅವರು ಅವ್ನು ನುಗ್ಗಿಸ್ದಾಗ ಏನಂತಂದ್ರೆ ಇವನು ನೆಹರ ಇವನು ಕಳಿಸ್ ಯಾರೋ ಅವನು ಮೆನ ಕೃಷ್ಣ ಯಾರೋ ಮೆನ ಹೆಸ್ರು ಮರ್ತವ್ರಿ ಅದು ಭಾಳ ಆತು ಓದಿ ನೆನಪಲ್ಲ ಅವ್ರನ್ನ ಕಳಿಸಿ ಅವಾಗ ಅವ್ನು ಅಗ್ರಿಮೆಂಟಿಗೆ ಸೈನ್ ಆಗ್ತಾನೆ ನಾನು ಸೇರ್ತಾನೆ ಅವಾಗ ಇವರು ಮಿಡಿಲ್ಟ್ರಿಕೆ ಕಳಿಸಿದ್ಮೇಲೆ ಅವರು ಓಡೋದ್ರು ಅವಾಗ ಸರ್ ಅಲ್ಲಿಂದ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಗಟ್ಟಿ ನಿರ್ಧಾರದಿಂದ ಕಾಶ್ಮೀರ ನಮಗೆ ಬೇಕು ಅಂತ ಹೇಳಿದ್ರು ಹೌದು ಆದರೆ ಜವಾಹರ್ಲಾಲ್ ನೆಹರು ಅವರ ಒಂದೇ ಕಾರಣದಿಂದಾಗಿ ಕಾಶ್ಮೀರ ಅರ್ಧ ಅವರಿಗೆ ಹೋಯ್ತಾ ಇಲ್ಲ ಜವಾಹರ್ಲಾಲ್ ನೆಹರು ಇಂಟ್ರೆಸ್ಟ್ ತಗೊಳ್ಳಲಿಲ್ಲ ಅವನು ಜವಾಹರ್ಲಾಲ್ ನೆಹರು ಏನು ಎಷ್ಟು ಬಟ್ ಸರ್ದಾರ್ ವಲ್ಲಭ ಭಾಯ್ ಪಟೇಲ್ ಗೆತ್ತು ನಾವು ಯಾಕಂದ್ರೆ ಇಂಡಿಯಾ ಪಾಕಿಸ್ತಾನ ನಮ್ಮಲ್ಲಿ ಅಲ್ಲಿ ಅವ್ರವ್ರು ಇಷ್ಟದಂಗೆ ಯಾರ್ಯಾರು ಹೇಳಬೇಕಾದ್ರೂ ಇರ್ಬೇಕು ಅಂತ ಇತ್ತು ಬಟ್ ಪಾಕಿಸ್ತಾನ ಸೇರ್ಬೇಕು ಅಂತ ಅವರು ಎಲ್ಲಿ ಯಾರು ಹೇಳಿಲ್ಲ ಅದು ನೀವು ಇಂಟ್ರೆಸ್ಟ್ ಕೊಟ್ಟು ಮಾಡಲಿಲ್ಲ ಅಷ್ಟೇ ತಿಳಿದ್ರೆ ಹಿಂಗಾಗಿ ಅವು ಹಂಗೆ ಪೆಂಡಿಂಗ್ ಉಳ್ಕೊತದು ಬಟ್ ಅವನಂತೂ ಯಾರು ಹರಿ ಸಿಂಗ್ ಮಾತ್ರ ಇಂಡ್ಯಾಗೆ ಸೇರ್ಬೇಕು ಅಂತ ಬರ್ಕೊಟ್ಟದೆಲ್ಲ ಇವರಿಗೆ ಎಲ್ಲ ದಾಖಲೆ ನೋಡಿ ನೋಡಿದ್ದೆ ಇವರಿಗೆ ಸರ್ ಹಿಸ್ಟ್ರಿ ಎಲ್ಲ ನೋಡಿಕೊಂಡು ಬಂದ್ರಿ ಸರ್ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಆಡಳಿತ ಒಂಬತ್ತು ವರ್ಷದ ಬಿ ಜೆ ಪಿ ಆಡಳಿತ ಕಂಪೇರ್ ಮಾಡಿದಾದ್ರೆ ಚಾಂಗ್ಲೆ ನಿಮ್ಗೊಂದು ಹೇಳಿದೆ ಎಷ್ಟು ಸ್ವಾತಂತ್ರ್ಯ ಸಿಕ್ಕ ಮೋದಿ ಅಂತ ವ್ಯಕ್ತಿಗಳಿದ್ದಪ್ಪ ಇಂಡಿಯಾ ಚಿತ್ರಣ ಬೇರೆ ಆಗುತ್ತೆ ಪ್ರಪಂಚದಲ್ಲಿ ನಂಬರ್ ಒನ್ ಆಗೋದು ಈಗಲಾದರೂ ಇವಾಗ ಓವರ್ನೈಟ್ ಮಾಡ್ತಕ್ಕಂಥ ಬದಲಾವಣೆಗಳು ಆ ಒಂದು ಫೌಂಡೇಶನ್ ಒಳ್ಳೆ ಫೌಂಡೇಶನ್ ಹಾಕ್ತಾಯ ಅದೇ ಪ್ರಯತ್ನಗಳು ಮಾಡ್ತಾ ಇದ್ರೆ ಇವತ್ತಲ್ಲಿ ಹತ್ತು ವರ್ಷಕ್ಕಾದ್ರೂ ಇದೇ ಮೋದಿ ಅಥವಾ ಮೋದಿ ಪ್ರಿನ್ಸಿಪಲ್ ಇರ್ತಕ್ಕಂಥ ಬೇರೆ ಜನಗಳು ಬಂದರು ಹೋಗ್ತಿವಿ ಅವು ನಂಬರ್ ಒನ್ ಚತ್ತಡ ಏನು ನಂಬರ್ ಒನ್ ಕಂಟ್ರಿಯಿಂದ ವರ್ಡ್ ಆಗ್ತದೆ ಬರ್ಕೊಡ್ದ್ರೆ ಭಾರತ ವಿಶ್ವಗುರು ಅಂತ ಹೇಳ್ತೀರಿ ಭಾರತ ವಿಶ್ವಗುರು ಆಗಲಿ ಈಗ ಅದೇ ಆಲ್ಮೋಸ್ಟ್ ಆಗಿದೆ ನಾನು ನೀವು ಹೇಳ್ತಕ್ಕಂಥದ್ದಲ್ಲ ಜನ ಒಪ್ಕೊಂತಾರೆ ಜನಗಳಿಗೆ ಏನು ಬೇಕ್ರಿ ನಾವೇನು ರಾಜಕೀಯ ವ್ಯಕ್ತಿಗಳ ಯಾವ ಪಕ್ಷ ಆದ್ರೆ ಏನು ನಮಗೇನಪ್ಪ ನಾವು ನಮ್ಮ ಮುಗಿತು ನಮ್ಮ ಮಕ್ಳು ಮರಿ ಅವ್ರಿಗೊಂದು ಸೆಕ್ಯೂರ್ ಲೈಫ್ ಬೇಕು ಅದಕ್ಕೆ ಏನು ವ್ಯವಸ್ಥೆ ಅದು ಮಾಡಬೇಕು ಏನು ಮಾಡಿದ್ರೆ ಇಷ್ಟು ವರ್ಷ ನಮಗೆ ಎಲ್ಲಿ ಎಪ್ಪತ್ತೆರಡು ವರ್ಷ ಒಂದು ನಮಗೊಂದು ಸ್ವಂತ ಮನೆಗೆ ಇರೋಕ್ಕೆ ಆ ಕೆಪಾಸಿಟಿ ಇಲ್ಲ ಮತ್ತು ಎಪ್ಪತ್ತೈದು ವರ್ಷ ಸ್ವಲ್ಪ ಸ್ವತಂತ್ರ ಸಿಕ್ಕರು ಒಬ್ಬನಿಗೆ ಇರೋಕ ಮನೆ ಇಲ್ಲ ಸಾ ಪ್ರಾಮಾಣಿಕವಾಗಿ ಜೀವನ ಮಾಡೋನಿ ಹೇಳಿದ್ದು ನಾನು ಮತ್ತು ಇವ್ರು ಏನು ನ್ಯಾಯ ಓದಕ್ಕೆ ಸೋಟ್ರು ಹಾಂ ಸುಮ್ಮನೆ ಏನೇನು ಸ್ಕೀಮ್ಗಳು ಮಾಡ್ತಾರೆ ಅಂಥ ಮನೆ ಇಂಥ ಬನ್ನಿ ಕೊಡ್ತಾರೆ ಆ ಮನೆಯೊಳಗೆ ಇವರು ರಾಜಕಾರಣಿಗಳು ಸರ್ಕಾರಿಗಳು ಜೀವನ ಮಾಡೋಕ್ಕೆ ಇಟ್ಟರು ಈ ಸರ್ಕಾರಿ ಮನೆ ಕಟ್ಕೊಡ್ತಾರೀ ಸರ್ ಈಗ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದೆ ಅದರ ಬಗ್ಗೆ ಏನು ಹೇಳ್ತೀರಿ ಯಾವ ಏನು ಹೇಳ್ಬೇಕು ರೀ ನಮಗೆ ಏನು ಏನು ಹೇಳ್ಬೇಕು ಯಾರು ಜನಗಳಿಗೆ ಆಸೆ ಹಚ್ಚಿ ಓಟ್ ಹಾಂ ಕೆಲಸ ಮಾಡಿ ಇವನು ಒಳ್ಳೆ ವ್ಯಕ್ತಿ ಅಂತ ಜನಗಳು ಪ್ರೂವ್ ಮಾಡಬೇಕು ಹಾಂ ರೀ ನಾಳೆ ನಿಮಗೆ ಅದು ಮಾಡ್ಕೊಡ್ತೀವಿ ಯಾರು ಆಸೆ ಹಚ್ಚಿ ಓಟ್ ಅದು ಎಷ್ಟು ಮಟ್ಟಿಗೆ ಸರಿ ಅದು ಜನಗಳು ಮಾಡ್ತಕ್ಕಂಥ ಕೆಲಸಗಳು ನೋಡ್ತಾರೆ ಇವ್ರು ಕೊಡ್ತಕ್ಕಂಥದ್ದು ಏನು ನಾವು ಯಾಕೆ ಸರ್ಕಾರಕ್ಕೆ ಕೈ ಹೊಡ್ಬೇಕು ಸರ್ಕಾರ ಇರ್ದ ಇರಬೇಕು ಅಂತಾರೆ ನಿರ್ಗತಿ ಹೆಲ್ಪ್ ಮಾಡ್ಬೇಕು ಅವು ಏನೇ ಸ್ಕೀಮ್ಗಳು ಮಾಡಲಿ ಎಷ್ಟು ಜನ ಪ್ರಾ ಪ್ರಾಮಾಣಿಕರಿಗೆ ಅದು ತಲುಪುತ್ತದು ಬಿ ಪಿ ಎಲ್ ಅಂತ ಮಾಡ್ತಾರೆ ಅರ್ಧ ಅರ್ಧ ಜನ ಬಡವರಿಗೆ ಇನ್ನು ಅರ್ಧ ಕರ್ಧದಲ್ಲಿ ಎಷ್ಟು ಬೇಕಾದಷ್ಟು ಅನ್ಕೊಲೋ ಅವರು ಬಿ ಪಿ ಎಲ್ ಮಾಡಿರ್ತಾರೆ ಹೌದ್ರಿ ಆ ಸೈಟ್ಗಳು ಮಾಡ್ತಾರೆ ಏನೇನೋ ಗೌರ್ಮೆಂಟ್ ಅಂತ ಆ ಸೈಟ್ಗಳೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ತಾವ ಯಾವ ನಿರ್ಗತಿಗೆ ಸೈಟ್ ಕೊಡಬೇಕು ಮನಿ ಇಲ್ಲದಾನೆ ಮನೆ ಇದ್ದಾರೆ ಅಂತ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇವತ್ತು ಎರಡು ಲಕ್ಷ ಸಿಕ್ರೆಟ್ ಹತ್ತು ವರ್ಷ ಬಿಟ್ಟರೆ ಎರಡು ಕೋಟಿ ಆಗತ್ತದ ಮಾರ್ಕೊಂತಾರೆ ಸರ್ ತಂಗಡಿ ಏನು ಮಾಡಬೇಕು ಇವೆಲ್ಲ ಇವು ನೋಡಿರಿ ಕ್ಯಾನ್ಸರ್ ಇದ್ದಂಗೆ ಇವೆಲ್ಲ ವ್ಯವಸ್ಥೆಗಳು ಏನದವಲ್ಲ ದೇಶದಲ್ಲಿ ಇರ್ತಂಗೆ ಕ್ಯಾನ್ಸರ್ ಇದ್ದಂಗೆ ಅದು ಬಿಡೋ ಸಮೇತ ಕಟ್ ಮಾಡೋದಷ್ಟೇ ನಾಳೆ ಜನಗಳು ಸಾಮಾನ್ಯ ಜನ ಅನುಕೂಲ ಆಗತ್ತೆ ಎಲ್ಲ ಏನು ಮಾಡೋಕ್ಕಾಗಲ್ಲ ಸರ್ ಈ ಎಲ್ಲ ಪರಿಸ್ಥಿತಿ ನೋಡಬೇಕಾದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಯಾರು ಅಧಿಕಾರಕ್ಕೆ ಬರಬೇಕು ಸರ್ ಅಲ್ಲ ನಮಗೆ ಪ್ರೆಸೆಂಟ್ ಸಿಚುವೇಶನ್ ನೋಡಿರಿ ಮೋದಿಯವರೇ ಬಂದರೆ ಜನಗಳು ನಾಳೆ ಬದುಕ್ತಾರೆ ಎಷ್ಟು ಸೀಟ್ ಬರ್ಬೋದು ಸರ್ ಮೋದಿ ಅವರಿಗೆ ಅಲ್ಲ ನಮ್ಮ ಪ್ರಕಾರ ಮೆಜಾರಿಟಿ ಅಂತ ಬರುತ್ತೆ ಮೋರ್ ದನ್ ತ್ರೀ ಹಂಡ್ರೆಡ್ ಬರ್ಬೋದು ಅಂತ ಅನಿಸ್ತದೆ ಇದು ಅದಕ್ಕಿಂತ ಜಾಸ್ತಿ ಆಗ್ಬೋದು ಯಾ ಜನ ಯೋಚನೆ ಮಾಡಿದರೆ ಸುಮ್ಮನೆ ಇವರು ಗ್ಯಾರಂಟಿ ಕೊಡ್ತೇವೆ ಯಾರಿಗೆ ಆಸೆ ಯೋಚೆಯಿಂದ ಬರ್ರಿ ಜನಗಳು ಓಟ್ ಹಾಕ್ಬೋದು ನಾಳೆ ಅವರ ಪಶ್ಚಾತ್ತ ಪಡ್ತಾರೆ ಈಗ ನೋಡ್ತಾ ಇದಾರೆ ಅಭಿವೃದ್ಧಿ ನೋಡಿ ಈಗ ನೋಡಿರಿ ಸ್ತ್ರೀ ಶಕ್ತಿ ಅಂತ ಮಾಡಿದ್ರೆ ಪಾಪ ಹೆಣ್ಣು ಹೆಣ್ಮಕ್ಳು ಹೊಡೆದಾಡ್ತಾರೆ ಅವ್ರು ಹೆಣ್ಮಕ್ಳು ಹೊಡೋದು ನೋಡೋದು ನಮಗೆ ಅಸಹಾಯ ಅನ್ನಿಸ್ತದೆ ಏನು ಆ ಮಟ್ಟಕ್ಕೆ ಸರ್ ಅದು ಏನು ಜನಗಳಿಗೆ ನೋವು ಏನೈತಿ ಅವರಿಗೆ ಆ ನೋವಿಗೆ ಸ್ಪಂದನೆ ಮಾಡಬೇಕು ಆ ಜನಗಳಿಗೆ ಆಸೆ ಹೆಚ್ಚಿ ಬಿಟ್ಟು ತಗೋಬಾರ್ದು ಅವತ್ತು ಅದು ಭಾರಿ ತಪ್ಪದು ಅಭಿವೃದ್ಧಿ ಕಾರ್ಯ ನೋಡಿ ಓಟ್ ಹಾಕಬೇಕು ಅಭಿವೃದ್ಧಿ ಕಾರ್ಯ ನೋಡಬೇಕು ಆ ವ್ಯಕ್ತಿ ಮೇಲೆ ನಂಬಿಕೆ ಇರಬೇಕು ಅವ್ರೂಲ್ಲ ಚರಿತ್ರೆ ತೆಗಬೇಕು ಹಿಂದೆ ಇವರೆಲ್ಲ ಸ್ವಾತಂತ್ರ್ಯಗಳಿಂದಲೇ ಯಾರ್ಯಾರು ಆಡಳಿತ ಮಾಡಿ ಏನೇನು ಕೆಲಸಗಳು ಮಾಡಿದಾರೋ ನಾವಲ್ಲ ಹಳೆವಲ್ಲ ಪೇಪರ್ ತಗೊಂಡು ನೋಡಿದ್ರೆ ಇವ್ರ ಮೇಲೆ ಏನೇನು ಅದಾವಂಥದ್ದು ಅದನ್ನು ನೋಡಿ ವ್ಯಕ್ತಿ ಅಳಿಬೋದು ಹೌದ್ರಾ ಇವ್ರು ವ್ಯಕ್ತಿ ಹೇಳೋಕ್ಕೆ ಬೇಡಬೇಕು ಬೇಕು ಹೌದ್ರೆ ಈ ನರೇಂದ್ರ ಮೋದಿ ಯಾಕೆ ಹೇಳ್ತಾರೆ ಅವ್ನು ಚರಿತ್ರೆ ನೋಡಿದ್ವಿ ಎರಡು ಸರಿ ಸಿ ಎಮ್ ಆಗಿದ್ರು ಗುಜರಾತಿಗೆ ಅಲ್ಲಿ ಅವ್ರು ಏನು ಕೆಲಸ ಮಾಡಿದರು ಆಮೇಲೆ ವ್ಯಕ್ತಿ ಹಾಂ ಅವ್ನು ವೈಯಕ್ತಿಕ ಜೀವನ ತಗೊಂಡು ನಂಬರ್ ಎಷ್ಟು ಅವ್ರ ತಾಯಿ ಸತ್ತಾಗೆ ಹೆಚ್ಚು ಕಡಿಮೆ ಅಲ್ಲ ಇವೆಲ್ಲ ನೋಡಿದರೆ ಇವೆಲ್ಲ ಸಾಮಾನ್ಯ ಜನಗಳು ಮಾಡೋ ಕೆಲಸಗಳಲ್ಲವು ಯಾವರಲ್ಲಿ ದೈವಿಕ ಸಿಗ್ತೇ ಅಂತಾರಷ್ಟೇ ಮಾಡ್ಬೋದು ಏನು ನಾಟಕ ಮಾಡ್ತಾರೆ ಅವನು ಅವು ಏನು ಸ್ವಾರ್ದ ಏನು ಅವರ ತಾಯಿ ಆಡಂಬರ ಈ ಆಡಂಬರ ಪ್ರಶ್ನೆ ಬರಲ್ಲಲ್ಲಿ ಎಷ್ಟು ಅಗತ್ಯ ಅಷ್ಟೇ ಮಾಡಿಲ್ಲ ಅವರು ಅನಗತ್ಯವಾಗಿ ಮಾಡಲಿಲ್ಲ ಆಡಂಬರ ಅಂತಕ್ಕಂಥ ಬರಲಿಲ್ಲ ಅಲ್ಲಿ ಆಡಂಬರನ ಅವ್ರ ಜೀವನದಾಗ ಬಿಡ್ರಿ ಆ ವ್ಯಕ್ತಿಗೆ ಎಕ್ಸ್ಟ್ರಾ ಆರ್ಡಿನರಿ ಪರ್ಸನಾಲಿಟಿ ಅದು ಅದಕ್ಕೆ ಹೇಳೋದು ನಾವು ಅದನ್ನು ಜನ ಸ್ಟಡಿ ಮಾಡ್ತಾರೆ ನಾನೊಬ್ಬನೇ ಅಲ್ಲ ಜನ ಸ್ಟಡಿ ಮಾಡಿ ಯಾವ ಅಂತ ಗೊತ್ತಾಗತ್ತೀವಿ ಹೋದ್ರೆ ನೀವು ಹೆಂಗೆ ಅಂತ ನಿಮ್ಮ ಚರಿತ್ರೆ ತಗೊಂಡು ನೋಡಿದಾಗ ಗೊತ್ತಾಗತ್ತೆ ಎಲ್ಲಿ ಹುಟ್ಟಿದ್ರಿ ನೀವು ಹೆಂಗೆ ಫ್ಯಾಮಿಲಿ ನೀವು ಏನು ಕೆಲಸ ಮಾಡಿರಿ ಅಂತ ಹಂಗೆ ಸುಮ್ಮನೆ ನಿಮ್ಮ ನೋಡೋದು ನಮ್ಗೆ ಹೆಂಗ್ ಗೊತ್ತಾಗತ್ತೆ ಹಂಗೆ ಜನಗಳು ಓಟ್ ಹಾಕಬೇಕಾರೆ ಅವ್ರನ್ನ ವ್ಯಕ್ತಿಗತವಾಗಿ ಆಡ್ತಾ ಯೋಚನೆ ಅವ್ರು ಮಾಡಿದ ಕೆಲಸ ಕೆಲಸ ಬೇಕು ಕೆಲಸ ಬೇಕು ಜನ ಏನಪ್ಪ ಅಂದರೆ ಆಗಲೇ ಒಂದು ಸ್ಟಾರ್ಟಿಂಗೇ ನಿಮ್ಗೊಂದು ಮಾತಾಡಿದೆ ಯಾವ ಪ್ರಜೆಗಳ ಬಗ್ಗೆ ಯಾವ ಪ್ರಭುಗೆ ಕನ್ಸರ್ನ್ ಇರ್ತತ್ತ ಅವರು ಆಡೋಕಲಾಯ್ಕಂತ ಆದರೆ ದೇಶ ಉಳಿತತೆ ಉಳಿತತಿ ಇಲ್ಲರಿ ಹೆಂಗಾಕತ್ತ ಹೇಳಕ್ಕಲ್ಲ ಹಿಂದೆ ಹೇಳಿದ್ರು ಸ್ವಾತಂತ್ರ್ಯ ಚಿಕ್ಕ ಪತ್ತೈದು ವರ್ಷ ಆಗ್ತದ ಹೌದ್ರೆ ಈಗೇನು ಇವ್ರು ಏನು ಏನಾಗತ್ತಿಂದರೆ ಗಾಂಧಿ ಫ್ಯಾಮಿಲಿನಿಂದ ಒಂದು ಕ್ರೆಡಿಟ್ ಬಿಟ್ಟರೆ ಈ ಇಂಡಿವಿಜುವಲ್ ಕ್ರೆಡಿಟ್ ಏನೇ ಥಿಯೇಟ್ರ್ ಅಲ್ಲ ನಿಮ್ಮ ಒಪಿನಿಯನ್ ಸರ್ ಗಾಂಧಿ ಅಂತೇಳಿ ಅವರಿಗೆ ಹೆಸರು ಬಂದದೇ ಅಲ್ಲ ಗಾಂಧಿ ಅಂತ ಹೆಸರು ಬಂದದ್ದು ಇಲ್ಲ ಅದು ನಾನು ನಾನು ಅಂತ ಇದರಲ್ಲಿ ನೆಹರು ಚರಿತ್ರೆಯಲ್ಲಿ ಅವರು ಬರೆದಿದ್ರೆ ನಾನು ಸುಮಾರಲ್ಲೇ ಎಪ್ಪತ್ತೆರಡು ಎಪ್ಪತ್ತ್ಮೂರು ವಯಸ್ಸಾಗ ಓದಿದ್ದು ಒಂದು ಐವತ್ತು ವರ್ಷ ಆಗ್ತದ್ದು ಅವಾಗೆ ಇವನು ಪಂಡಿತ್ ಮೋತಿಲಾಲ್ ನೆಹರು ನೆಹರೂ ಕರ್ಕೊಂಡೋಗಿ ಗಾಂಧಿ ಹತ್ರ ಭೇಟಿ ಮಾಡಿಸಿ ಇವ್ರಿಗೆ ಸ್ವಲ್ಪ ಪಾಲಿಟಿಕ್ಸ್ ಫೀಲ್ಡಿದೆ ಯಾಕೆ ಅವರು ಪಾಲಿಟಿಷಿಯನ್ ಪಂಡಿತ್ ಮೋತಿ ಲಾಲ್ರು ಇವ್ರು ನೆಹರು ಪಾಲಿಟಿಷಿಯನ್ ಅಲ್ಲ ಆಮೇಲೆ ಗಾಂಧಿಯವರು ಮತ್ತೆ ಅವನಗೊಂದು ರೆಕಾಗ್ನೇಷನ್ ಎಲ್ಲ ಕೊಟ್ಟಿದ್ದು ಅಂತ ನೆನಪಿದ್ರೆ ಬಟ್ ಐ ಆಮ್ ನಾಟ್ ಮತ್ತಾರು ಮತ್ತೆ ನಾನ್ನೂರೈವತ್ತು ಪೇಜಿ ಹಚ್ಚಿ ಮತ್ತೆ ಓದ್ಕಿಂತ ಟಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು सब्सक्राइब मारी पेल आइकन ओ